ಭೀಮಾತೀರದ ಮಹದೇವ ಬೈರುಗೊಂಡ ಮೇಲಿನ ಗುಂಡಿನ ದಾಳಿ ಇಡೀ ವಿಜಯಪುರ ಜಿಲ್ಲೆಯನ್ನೇ ತಲ್ಲಣಗೊಳಿಸಿತ್ತು. ಸಿನಿಮೆಯ ರೀತಿಯಲ್ಲಿ ಅಪಘಾತ ನಡೆಸಿ ಮಹದೇವನ ಮೇಲೆ ಗುಂಡು ಹಾರಿಸಲಾಗಿತ್ತು. ಈ ಅಪಘಾತಕಾರಿ ಘಟನೆಗೆ ಸಂಬಂಧಿಸಿದಂತೆ ವಿಜಯಪುರ ಪೊಲೀಸರು ಈಗ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ನವೆಂಬರ್ 2ರ ಮಧ್ಯಾಹ್ನ 3:45ರ ಸಮಯಕ್ಕೆ ವಿಜಯಪುರ ತಾಲೂಕಿನ ಕನ್ನಡ ಕ್ರಾಸ್ ಬಳಿ NH 50ರಲ್ಲಿ ಭೀಮಾ ತೀರದ ಡಾನ್ ಮಹದೇವ ಬೈರಗೊಂಡ ಚಲಿಸುತ್ತಿದ್ದ ಕಾರಿಗೆ ಟಿಪ್ಪರ್ ಹಾರಿಸಿ ನಂತರ 15-20 ಜನ ಯುವಕರು ಗುಂಡಿನ ಸುರಿಮಳೆ ಗೈದಿದ್ದರು. ಈ ದಾಳಿಯಲ್ಲಿ ಮಹದೇವ ಆಪ್ತ ಬಾಬುರಾವ್ ಹಾಗೂ ಕಾರು ಚಾಲಕ ಲಕ್ಷ್ಮಣ್ ಮೃತಪಟ್ಟರೆ 3 ಗುಂಡುಗಳು ಮಹದೇವನ ದೇಹ ಹೊಕ್ಕಿದ್ವು. ಈ ಘಟನೆ ಬೆನ್ನಲ್ಲೇ ಉತ್ತರ ವಲಯ IG ರಾಘವೇಂದ್ರ ಸುಹಾಸ ಜಿಲ್ಲೆಯಲ್ಲಿಯೇ ಬೀಡು ಬಿಟ್ಟು ಹಂತಕರ ಪತ್ತೆಗೆ ಬಲೆ ಬೀಸಿದ್ರು. ಪೊಲೀಸರ ಶ್ರಮಕ್ಕೆ ಪೂರಕವೆಂಬಂತೆ ಇಬ್ಬರು ಆರೋಪಿಗಳನ್ನ ವಿಜಯಪುರ ಪೊಲೀಸರು ಈಗ ಬಂಧಿಸಿದ್ದಾರೆ. ತನಿಖೆಯಲ್ಲಿ ಪ್ರೋಗ್ರೆಸ್ ಆಗಿ ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ. ಒಬ್ಬರು ನಾಗಪ್ಪ ಅಂತ, ಅವರು ಪೂರ್ತಿ ಹೆಸರು ನಾಗಪ್ಪ ಪೀರ್ಗೊಂಡ ಅಂತ. ಈತ ಡ್ರೈವರು, 28 ಇಯರ್ಸು. ಟಿಪ್ಪರ್ದು ನಡೆಸ್ತಾ ಇದ್ದಿದ್ದು ಈತ. ಘಟನೆ ಆಗುವಾಗ ಫಸ್ಟ್ ಕಾರ್ಗೆ ಬಂದು ರ್ಯಾಮ್ ಮಾಡಿದ್ದು ನಾಗಪ್ಪ. ಆತನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಘಟನೆಯ ನಂತರ ಪಾತಕಿಗಳ ಪತ್ತೆಗೆ ಪೊಲೀಸರು 10 ವಿಶೇಷ ತಂಡಗಳನ್ನು ರಚಿಸಿ 150 ಪೊಲೀಸರನ್ನ ಇದಕ್ಕಾಗಿ ನಿಯೋಜನೆ ಮಾಡಿದ್ದಾರೆ. ಸ್ವತಃ IG ಏಫೀಲ್ಡ್ಗಿಳಿದು ತನಿಖೆಯ ಮೇಲ್ವಿಚಾರಣೆ ನಡೆಸುತ್ತಿದ್ದಾರೆ. ಸದ್ಯ ಅರೆಸ್ಟ್ ಆಗಿರುವ ಆರೋಪಿಗಳನ್ನ ಚಡಚುಣ ತಾಲೂಕಿನ ಉಮರಾಣಿ ಗ್ರಾಮದ ನಾಗಪ್ಪ ಪೀರಗೊಂಡ ಹಾಗೂ ಮತ್ತೊರ್ವ ವಿಜಯಪುರ ನಿವಾಸಿ ವಿಜಯ ತಾಳಿಕೋಟಿ ಎಂದು ಗುರುತಿಸಲಾಗಿದೆ. ಇವರಲ್ಲಿ ಒಬ್ಬ ಮಹದೇವ ಬೈರಗೊಂಡ ಚಲಿಸುತ್ತಿದ್ದ ಕಾರಿಗೆ ಟಿಪ್ಪರ್ನಿಂದ ಅಪಘಾತ ಮಾಡಿದ್ರೆ ಮತ್ತೊಬ್ಬ ಮಹದೇವನ ಬಗ್ಗೆ ಪಾತಕಿಗಳಿಗೆ ಮಾಹಿತಿ ನೀಡುತ್ತಿದ್ದ ಅಂತ ಹೇಳಲಾಗಿದೆ. ಟಿಪ್ಪರ್ ಚಾಲಕ ನಾಗಪ್ಪನಿಗೆ ಮಹದೇವ ಜೊತೆ ಹಳೆಯ ದ್ವೇಷ ಇದೆ ಅಂತ ಹೇಳಲಾಗಿತ್ತು. ಜೊತೆಗೆ ಮಹದೇವನನ್ನ ಖಲಾಸ್ ಮಾಡಿದರೆ ತಮಗೂ ಹೆಸರು ಬರುತ್ತೆ ಅಂತ ಆರೋಪಿಗಳು ಈ ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಇಬ್ಬರಿಂದ ಎರಡು ಕಾರಣಗಳಿಗಾಗಿ ಇದೊಂದು ಅಪರಾಧ ಆಗಿರೋದು ಕಂಡು ಬಂದಿದೆ. ಒಂದು ಹಳೆಯ ದ್ವೇಷ ವೈಷಮ್ಯ, ಅದಕ್ಕೆ ಒಂದು ಅದಕ್ಕಾಗಿ ಮಾಡಿದ್ದು ಒಂದು. ಎರಡನೆಯದು, ಯಾವುದೇ ಗ್ಯಾಂಗ್ಗಳು ಪ್ರಬಲವಾಗಿಲ್ಲದೆ ಇರುವುದು ಕಳೆದ 2 ವರ್ಷಗಳಿಂದ. ಬೈರಗೊಂಡ ಮೇಲೆ ದಾಳಿ ನಡೆದ ದಿನ ಒಟ್ಟು 18 ಸುತ್ತುಗಳ ಗುಂಡು ಹಾರಿಸಲಾಗಿದೆ. ಇದರಲ್ಲಿ ಮಡಿವಾಳ ಹಿರೇಮಠ ಎಂಬ ವ್ಯಕ್ತಿ ಬೈರಗೊಂಡನ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾನೆ ಎಂಬ ಮಹತ್ವದ ಸುಳಿವು ಪೊಲೀಸರಿಗೆ ಲಭ್ಯವಾಗಿದೆ. ಹಾಗೆಯೇ ಈತ ಪೂನಾ ನಂಟು ಹೊಂದಿದ್ದು ಗ್ಯಾಂಗ್ನ ರಿಂಗ್ ಲೀಡರ್ ಈತನೇ ಅಂತ ಪೊಲೀಸರು ಹೇಳಿದ್ದಾರೆ. ಹೀಗಾಗಿ ಈತ ಹಾಗೂ ಈತನ ಸಹಚರರ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದು ಈ ದೆಸೆಯಲ್ಲಿ ಇನ್ನು 20-25 ಆರೋಪಿಗಳನ್ನು ಬಂಧಿಸುವ ಸಾಧ್ಯತೆ ಇದೆ. ಅಶೋಕ ಯಡಳ್ಳಿ, TV9, ವಿಜಯಪುರ.